ಮೊದಲಿಗೆ ಒಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ದಾಳಿಯಲ್ಲಿ ಹುತಾತ್ಮರಾದವರ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಜಮ್ಮು ಕಾಶ್ಮೀರದ ರಾಜ್ಯಪಾಲ ಸಲಹೆಗಾರರಿಂದ ಈ ಒಂದು ಮಾಹಿತಿ ಬಂದಿದೆ. ಹಾಗೆಯೇ ಗಾಯಗೊಂಡ ಯೋಧರ ಸಂಖ್ಯೆ 40ಕ್ಕೆ ಏರಿಕೆಯಾಗಿದೆ. 39 ಜನ ಆಲ್ರೆಡಿ ಇದರಲ್ಲಿ ಹುತಾತ್ಮರಾಗಿದ್ದಾರೆ. 40 ಜನರ ಜನರು ಗಂಭೀರವಾಗಿದ್ದಾರೆ ಈ ಅಟ್ಯಾಕ್ನಲ್ಲಿ ಅಂತ ಹೇಳಲಾಗ್ತಾ ಇದೆ. ಜಮ್ಮು ಕಾಶ್ಮೀರ ರಾಜ್ಯಪಾಲ ಸಲಹೆಗಾರರಿಂದ ಈ ಮಾಹಿತಿ ಬಂದಿದೆ. 39 ಜನ ಹುತಾತ್ಮರಾಗಿದ್ದಾರೆ ಈ ಒಂದು ದಾಳಿಯಲ್ಲಿ. ಬರೋಬ್ಬರಿ 40 ಜನ ಒಂದು ಗಂಭೀರ ಸ್ಥಿತಿಯಲ್ಲಿದ್ದಾರೆ. ದಾಳಿಯಲ್ಲಿ ಹುತಾತ್ಮರಾದವರ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಹಾಗೇನೆ ಬರ್ತಾ ಇರೋ ಮಾಹಿತಿ, ಒಂದು ಟಾಟಾ ಸುಮೋ ಗಾಡಿಯನ್ನ ಬಳಸ್ಕೊಂಡಿದ್ರು ಈ ಒಂದು ಅಟ್ಯಾಕ್ನಲ್ಲಿ. ಆ ಟಾಟಾ ಸುಮೋ ಗಾಡಿಲಿ 100ಕ್ಕೂ ಹೆಚ್ಚು ಕೆಜಿ ಎಕ್ಸ್ಪ್ಲೋಸಿವ್ಸ್ ನ ಇಟ್ಟು ಅದನ್ನ ಈ CRPF ಕಾನ್ವೋ ಏನು ಹೋಗ್ತಾ ಇತ್ತು ಪುಲ್ವಾಮಾದಲ್ಲಿ ಅದಕ್ಕೆ ಗುದ್ಸಿದ್ದಾರೆ. ಹಾಗಾಗಕ್ಕೆ ಹೋಗಿ ಇಷ್ಟು ಜನ ಹುತಾತ್ಮರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2000 ಚಿಲ್ಲರೆ ಸೈನಿಕರು ಈ ಒಂದು ಕಾನ್ವಾಯ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಒಂದಿಷ್ಟು ಅಂಶಗಳ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಅಲ್ಲಿ ಏನಿತ್ತು ಸಿಚುವೇಶನ್, ಹಾಗೆ ರಾಜಕೀಯ ಏನು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಹಾಗೆ ಭಾರತದ ಮುಂದೆ ಏನೆಲ್ಲ ಆಪ್ಷನ್ ಇದೆ, ಏನೆಲ್ಲ ಮಾಡಬಹುದು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ. ಒಂದಿಷ್ಟು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲಿಗೆ ಇಂಡಿಯನ್ ಆರ್ಮಿ ಫೋರಂನ ಶಶಾಂಕ್ ಶಿವಕುಮಾರ್ ಅವರಿದ್ದಾರೆ. ಸ್ವಾಗತ ಶಶಾಂಕ್ ಶೋಗೆ. ನೇರವಾಗಿ ನಿಮ್ಮ ಹತ್ರ ಬರ್ತೀನಿ ಶಶಾಂಕ್. ಹತ್ರ 39 ಜನ ಅಸುನೀಗಿದ್ದಾರೆ ಈ ಒಂದು ಅಟ್ಯಾಕ್ನಲ್ಲಿ. Perhaps the worst attack that the entire state of Jammu Kashmir has seen. ಎಲ್ ಎಲ್ ತಪ್ಪಾಗಿರ್ಬೋದು ಅನ್ಸುತ್ತೆ? ಇದು ತಪ್ಪಾಗಿಲ್ಲ, ಇದನ್ನ ಬಹಳ ಗಂಭೀರವಾಗಿ ನಮ್ಮ ಯೋಧರು ಏನೇನು ಮಾಡ್ತಿದ್ದಾರೆ ಅಂತ ಫಾಲೋಅಪ್ ಮಾಡ್ತಾನೆ ಇರ್ತಾರೆ. ಸೊ ನಮ್ಮಲ್ಲಿ ಕೂಡ ಇಂಟೆಲಿಜೆನ್ಸ್ ಇರುತ್ತೆ, ನಮ್ಮಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಏನಾಗಿಲ್ಲ. ಸೊ ಈ 20 ಕಾನ್ವಾಯ್ ಏನು ಬರ್ತಾ ಇರುತ್ತೆ ಪ್ಯಾರಾಮಿಲಿಟ್ರಿ CRPFದು ಜವಾನ್ದು, ಏಕಾಏಕಿ ಇವರು ಒಂದು ಟಾಟಾ ಸುಮೋನ ತೊಗೊಂಬಂದು ಅದಕ್ಕೆ ಡಿಕ್ಕಿ ಹೊಡಿತಾರೆ, ಡಿಕ್ಕಿ ಹೊಡೆದು ಅವ್ರಿಗೆ ಅವರೇ IED ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಯಾಕಂದರೆ IED ಬ್ಲಾಸ್ಟ್ ಆಗಿದ ತಕ್ಷಣ ವೆಹಿಕಲ್ಸ್ ಏನಿರುತ್ತೆ, ವೆಹಿಕಲ್ ಅಪ್ಸೈಡ್ ಡೌನ್ ಆಗುತ್ತೆ. ಅಪ್ಸೈಡ್ ಡೌನ್ ಆಗಿದ ತಕ್ಷಣ ಇವರು ಫೈರಿಂಗ್ ಶುರು ಮಾಡಿದ್ದಾರೆ. ಫೈರಿಂಗ್ ಶುರು ಮಾಡಿದ ತಕ್ಷಣ ನಮ್ಮ ಬೇರೆ ಅಲ್ಲೇ ಇದ್ದಂಥ ಒಂದು ಪೋಸ್ಟ್ಗೆ ಮಾಹಿತಿ ಹೋಗಿದೆ, ನೋಡಿ ಈ ಥರ ಆಗಿದೆ ಅಂತ. ಅವ್ರು ಬರೋ ಅಷ್ಟೊತ್ತಿಗೆ ಒಂದು 20 ಜನ ಅಲ್ಲೇ ಹುತಾತ್ಮರಾಗಿದ್ದಾರೆ. ಇದು ಉರಿ ಅಟ್ಯಾಕ್ ಆದಮೇಲೆ ಅತಿ ದೊಡ್ಡ ಅಟ್ಯಾಕು ಭಾರತದ ಮೇಲೆ ಅಂತ ಹೇಳ್ಬೋದು. 2 ವರ್ಷದ ಹಿಂದೆ ಆಗಿತ್ತು, ಒಂದು 2016 ಉರಿ ಅಟ್ಯಾಕ್ ಆಗಿತ್ತು, ಅದನ್ನ ಚೇತರಿಸ್ಕೊತಾ ಇದ್ದೀವಿ ನಾವು ಈಗಲೇ. ಯಾಕಂದರೆ ಅದು ಬಂದು 19 ಜನ ಸಂಖ್ಯೆ ಇತ್ತು, ಇದು ಸರಿಸುಮಾರು 40 ಜನ ಹುತಾತ್ಮರ ಆಗಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಏನು ಹೇಳಬೇಕು ಗೊತ್ತಿಲ್ಲ. ಈಗಾಗಲೇ ನಮ್ಮ ಅಜಿತ್ ದೋವಲ್ ಏನಿದ್ದಾರೆ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರು,
ಸೊ ಈಗಾಗಲೇ ಮೀಟಿಂಗ್ನ ಕರೆದಿದ್ದಾರೆ. ಸೊ ಇದಕ್ಕೆ ಗುಂಡಿಗೆ ಗುಂಡಿಂದನೇ ಉತ್ತರ ಅತಿ ಶೀಘ್ರದಲ್ಲೇ ಕೊಡ್ಲಿಕ್ಕಿದ್ದಾರೆ ಅಂತ ಹೇಳ್ತೇನೆ. ಬಟ್ ಎರಡು ಮೂರು ಅಂಶಗಳಲ್ಲಿ ನಾವು ಗಮನ ಹರಿಸಬೇಕಾಗಿರೋದು, ಈ ಒಂದು ಅಟ್ಯಾಕ್ ಯಾರೋ ಸಾಮಾನ್ಯವಾಗಿ ಅಕ್ರಾಸ್ ದ ಬಾರ್ಡರ್ ಇಂದ ಬಂದಿದೆ ಅಂತ ಹೇಳ್ತಾರೆ, ಆದರೆ ಇವಾಗ ಬರ್ತಾ ಇರೋ ಪ್ರಮಾ ಫೇಸಿ ಇನ್ಫಾರ್ಮೇಶನ್ ಏನಂದ್ರೆ ಅಟ್ಯಾಕರ್ ಯಾರು ಕ್ಲೇಮ್ ಮಾಡಿದ್ದಾರೆ ನಾನೇ ಅಟ್ಯಾಕ್ ಮಾಡಿದ್ದೀನಿ ಅಂತ, ಒಬ್ಬ ಜೈಷೆ ಮೊಹಮ್ಮದ್ ನ ಉಗ್ರ ಅಟ್ಯಾಕ್ ಮಾಡೋ ಮುಂಚೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಆ ವಿಡಿಯೋನ ರಿಲೀಸ್ ಮಾಡಿದ್ದಾನೆ, ಆತ ಪುಲ್ವಾಮಾ ಇಂದಾನೆ ಅಂತ ಹೇಳಲಾಗ್ತಾ ಇದೆ. ಅವನೊಂದು ಹಳ್ಳಿಯಲ್ಲಿ ಆಲ್ರೆಡಿ ಸ್ಟೋನ್ ಪೆಲ್ಟಿಂಗ್ ಆಗಿದೆ, ಕಲ್ಲು ತೂರೋಟ ಆಗಿದೆ, ಅದೆಲ್ಲ ಒಂದು ಕಡೆ ಸ್ವಲ್ಪ ಚಿಂತೆಗೀಡ್ ಮಾಡ್ಬೇಕಾಗತ್ತೆ ಅಲ್ಲಿನ ಸೆಕ್ಯೂರಿಟಿ ಫೋರ್ಸಸ್ ಅಥವಾ ಗೌರ್ಮೆಂಟ್ನೇ ಕೂಡ. ಅಲ್ಲಿ ಈಗ ಜಮ್ಮು ಕಾಶ್ಮೀರ ಅನ್ನೋದು ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಜಮ್ಮು ಕಾಶ್ಮೀರ ಸ್ವಲ್ಪ ಟೆರಿಬಲ್ ಏರಿಯಾ ಆಗಿದೆ. ಅಲ್ಲಿ ಸೆಕ್ಯೂರಿಟಿ ಫೋರ್ಸಸ್ ದಿನಾ ಬೆಳಿಗ್ಗೆ ಆದರೆ ನಾವು ಅಲ್ಲಿ ಸೆಕ್ಯೂರಿಟಿ ಹೈ ಅಲರ್ಟ್ ಇದ್ದೇ ಇರುತ್ತೆ, ಎವ್ರಿ ಡೇ ಹೈ ಅಲರ್ಟ್ ಇದ್ದೇ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿರೋ ಕೆಲವು ಮುಸಲ್ಮಾನರು ಏನಿರ್ತಾರೆ ಅವ್ರನ್ನ ಇವರು ಪ್ರಚೋದನೆ ಮಾಡಿ ನಮ್ಮ ಸೈನಿಕರ ಮೇಲೆ ಕಲ್ಲನ್ನು ಹೊಡೆಸಿ ಅಲ್ಲಿರೋರಿಗೆ ಬ್ರೈನ್ ವಾಶ್ ಮಾಡಿ ಸ್ವಲ್ಪ ಹೆಲ್ಪ್ನ ನಮ್ಮ ಬಾರ್ಡ್ರಲ್ಲಿ ಏನಿದ್ದಾರೆ ಜಮ್ಮು ಕಾಶ್ಮೀರ ಪಿ ಒ ಕೆ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅವರೆಲ್ಲ ಏನು ಡಿವೈಡ್ ಆಗಿತ್ತು ಆ ಜನರಿಂದನೇ ಸ್ವಲ್ಪ ಹೆಲ್ಪ್ ತಗೊಂಡು ಈ ರೀತಿ ದೃಷ್ಟಿ ಆಗ್ತಾ ಇದೆ. ಯಾಕಂದರೆ ಏಕಾಏಕಿ ಹೊರಗಡೆಯಿಂದ ಬಂದು ಹಿಂಡಿಲ್ದಿರ ಮಾಡಲಿಕ್ಕಾಗಲ್ಲ. ಯಾಕಂದರೆ ಇವರು ಕೂಡ ಸತತವಾಗಿ ಸುಮಾರು ತಿಂಗಳಿಂದ ಫಾಲೋ ಅಪ್ ಮಾಡಿರ್ತಾರೆ, ಏನಾಗ್ತಿದೆ, ಎಲ್ಲಿ ಹೋಗ್ತಿದ್ದಾರೆ, ಕಾನ್ವಾಯ್ ಯಾವಾಗ ಬರುತ್ತೆ, ಎಷ್ಟೊತ್ತಿಗೆ ಬರುತ್ತೆ, ಇದೆಲ್ಲ ಪ್ರೀ ಪ್ಲ್ಯಾನ್ಡ್ ಆಗಿದೆ. ಸೊ ಇದಕ್ಕೆಲ್ಲ ಅಂತ್ಯ ಉರಿ ಅಟ್ಯಾಕಲ್ಲೇ ಇದಕ್ಕೆಲ್ಲ ಅಂತ್ಯ ಆಗುತ್ತೆ ಅಂತ ನಾವೆಲ್ಲ ಭಾವಿಸಿದ್ವಿ. ಯಾಕಂದರೆ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾಗ ಪಾಕಿಸ್ತಾನ ಕೂಡ ಸ್ವಲ್ಪ ಹೆದರಿಕೆಯಿಂದನೇ ಹೆಜ್ಜೆನ ಇಟ್ಟಿತ್ತು, ಆದರೂ ಕೂಡ ಇವರಿಗೆ ಬುದ್ಧಿ ಬಂದಿಲ್ಲ ಅಂತ ಹೇಳಿದ್ರೆ ಇವರಿಗೆ ತಕ್ಕ ಪಾಠ ಶೀಘ್ರದಲ್ಲೇ ಕಲಿಸಬೇಕಾಗತ್ತೆ. ಅತಿ ಶೀಘ್ರದಲ್ಲೇ ದಿಸ್ ಇಸ್ ಲೈಕ್ ಯು ನೋ ಟಾರ್ಗೆಟಿಂಗ್ ಒನ್ ಕಂಟ್ರಿ, ಇಟ್ಸ್ ಲೈಕ್ ಟಾರ್ಗೆಟಿಂಗ್ ದ ಎಕಾನಮಿ. ಸೊ ಅವ್ರಿಗೇನಿದೆ ಅಂದರೆ ಈಗ ಇನ್ನು ಒಂದು ತಿಂಗಳು ಎರಡು ತಿಂಗಳಲ್ಲಿ ಸೆಂಟ್ರಲ್ ಎಲೆಕ್ಷನ್ಸ್ ಬರುತ್ತೆ, ಆ ಎಲೆಕ್ಷನ್ಸ್ನ ಕೂಡ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ಇವ್ರಿಗೆ ತಕ್ಕ ಪಾಠ ಅತಿ ಶೀಘ್ರದಲ್ಲಿ ಕಲಿಸಬೇಕಾಗುತ್ತೆ, ಈಗಾಗಲೇ ಪ್ಲಾನಿಂಗ್ ಕೂಡ ರೆಡಿ ಆಗ್ತಾ ಇರುತ್ತೆ. ಎಕ್ಸಾಕ್ಟ್ಲಿ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಲ್ರೆಡಿ ಒಂದು NIA ಟೀಮ್ ರೀಚ್ ಆಗಿದೆ ಎಲೆಗೆ, ಹಾಗೇನೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರು ಪ್ರಧಾನಮಂತ್ರಿಗಳನ್ನ ಬ್ರೀಫ್ ಮಾಡಿದ್ದಾರೆ, ಹಾಗೆ ಬೇರೆ ಬೇರೆ ಸೀನಿಯರ್ ಆಫೀಸರ್ಸ್ ಏನಿದ್ದಾರೆ ಎಂಟೈರ್ ಸೆಕ್ಯೂರಿಟಿ ಅಪ್ಯಾರೇಟಸ್ ಅಲ್ಲಿ ಅವ್ರ ಜೊತೆ ಒಂದು ಮೀಟಿಂಗ್ ಆಗಿದೆ. ಇವಾಗ ಬರ್ತಾ ಇರೋ ಮಾಹಿತಿ ಪ್ರಕಾರ 42 ಜನ ಆಗಿರ್ಬೋದು, ಅದರಲ್ಲಿ 40 ಜನ CRPF-ನವರು, 2 ಆರೋಪಿ ಅಂತ ಹೇಳ್ತಾರೆ, ಅವರು 2 ಜನ ಸಿಬ್ಬಂದಿಗಳು ಕೂಡ ಅದರಲ್ಲಿ ಹುತಾತ್ಮರಾಗಿರ್ಬೋದು ಅಂತ ಶಾಲಿನಿ ಚಂದ್ರಶೇಖರ್ ಅವರು ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು. ಶಾಲಿನಿ ಅವರೇ, ಉರಿ ಅಟ್ಯಾಕ್ ಆದ ನಂತರ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಭಾರತ, ಇಲ್ಲ ಒಂದು ಕಡೆ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗಿದೆ ಪಾಕಿಸ್ತಾನಕ್ಕೆ ಅಂತ ಅನ್ಕೊಂತಾ ಇದ್ವಿ. ಬಟ್ ಇವತ್ತು ನೋಡಿದ್ರೆ ಪರ್ಹಾಪ್ಸ್ ದಿ ಬಿಗ್ಗೆಸ್ಟ್ ಅಂಡ್ ವರ್ಸ್ಟ್ ಅಟ್ಯಾಕ್ ಆನ್ ದಿ ಫೋರ್ಸಸ್ ಆಗಿದೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ. ಸೊ ಇಟ್ಸ್ ಅ ವೆರಿ ಸ್ಯಾಡ್ ಸ್ಟೇಟ್ ಫಾರ್ ದ ಕಂಟ್ರಿ ಟುಡೇ, ಬಿಕಾಸ್ ದ ಜವಾನ್ಸ್ ಹ್ಯಾವ್ ಸ್ಯಾಕ್ರಿಫೈಸ್ ದೇರ್ ಲೈಫ್ಸ್. ಇವತ್ತೊಂದು ದೇಶಕ್ಕೋಸ್ಕರ ಅವ್ರು ಏನು ದೇಶ ಪ್ರೇಮ ತೋರಿಸ್ಕೊಂಡಿದ್ದಾರೆ ಇವತ್ತು, ಇದೆಲ್ಲ ಐ ಥಿಂಕ್ ಒಂದು ಸಾಮಾನ್ಯ ಜನರಾಗಿ ನಾವಿವತ್ತು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಇವತ್ತು ಈ ಟೆಲಿವಿಷನ್ ಅಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ದ ಗ್ರೇಟ್ ಸ್ಯಾಕ್ರಿಫೈಸಸ್ ಪಾರ್ಟ್ ಆಫ್ ದ ಕಂಟ್ರಿಯಲ್ಲಿ. ಅಂಡ್ ಇವತ್ತು ಆಗಿರೋ ಅಟ್ಯಾಕ್ದು ಇವಾಗ ಏನು ರಿಸೋರ್ಸಸ್ ಅಥವಾ ಇನ್ಫಾರ್ಮೇಶನ್ ಬರ್ತಾ ಇದೆ, ಇಟ್ ಇಸ್ ಥ್ರೂ ಏನು JM ಅವರು ಜೈಷ್ ಎ ಮೊಹಮ್ಮದ್ ಅವ್ರು ಮಾಡಿದ್ದಾರೆ ಅಂತ. ಸೊ ಬಟ್ ಇಟ್ಸ್ ಅ ಸ್ಯಾಡ್ ಪ್ಲೈಟ್ ಆಕ್ಚುಲಿ. ಇವಾಗ ಜಮ್ಮು ಅಂಡ್ ಕಾಶ್ಮೀರ ರೀಜನ್ ಆಗ್ಲಿ, ಇವನ್ ನಿನ್ನೆ ದೇರ್ ವಾಸ್ ಅ ನ್ಯೂಸ್ ದಟ್ ಸ್ಕೂಲ್ ಅಲ್ಲಿ ದೇರ್ ವಾಸ್ ಅ ಬಾಂಬ್ ಅಟ್ಯಾಕ್ ಯೆಸ್ಟರ್ಡೇ, ಯುನೋ. ಸೊ ಎವ್ರಿ ಡೇ ಸಿನಾರಿಯೋ ಆಗ್ತಾ ಇದೆ ಅಂದ್ರೆ ಈ ಸಿರಿಯಾ, ಈ ಕಂಟ್ರೀಸ್ ಲೈಕ್ ಸಿರಿಯಾ ಎಲ್ಲಿ ಇವೆ ದ ಬಾಂಬ್ ಅಟ್ಯಾಕ್ಸ್ ಆರ್ ಸೋ ಫ್ರೀಕ್ವೆಂಟ್, ಆ ತರ ಪರಿಸ್ಥಿತಿಗಳು ಶುರು ಆಗ್ತಾ ಇದೆಯಾ ಜಮ್ಮು ಅಂಡ್ ಕಾಶ್ಮೀರದಲ್ಲಿ, ಜನ ಅಲ್ಲಿ ಇರಬೇಕಾ ಇರಬಾರ್ದಾ ಅನ್ನೋದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗ್ಬಿಟ್ಟಿದೆ. ಅಂಡ್ ಆಸ್ ಫಾರ್ ಆಸ್ ಇವತ್ತು ನಡೆದಿರೋ ಇನ್ಸಿಡೆಂಟ್ಗೆ ಐ ಥಿಂಕ್ ಆಸ್ ಪ್ರತಿಯೊಬ್ಬ ಭಾರತೀಯನಾಗಿ ನಮ್ಮ ರಕ್ತ ಕುದಿಯುತ್ತೆ ಇವತ್ತು ಇದನ್ನ ನೆನೆಸ್ಕೊಂಡ್ರೆ ನಮ್ಮ ದೇಶದಲ್ಲಿ ಈ ತರ ಪರಿಸ್ಥಿತಿ ತಂದಿರೋದಕ್ಕೆ. ಅಂಡ್ ಐ ಥಿಂಕ್ ಆಸ್ ಲೀಡರ್ಸ್ ಕಂಟ್ರಿ ಲೀಡರ್ಸ್ ಆಗಿ ಅವರೊಂದು ರೈಟ್ ಡೆಸಿಷನ್ ತಗೊಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಐ ಥಿಂಕ್ ವಾಟ್ ಎವರ್ ಮೆಸೇಜ್ ವಿ ಗಿವ್ ಬ್ಯಾಕ್ ಹ್ಯಾಸ್ ಟು ಬಿ ಮಚ್ ಸ್ಟ್ರಾಂಗರ್ ದನ್ ವಾಟ್ ವಿ ರಿಸೀವ್. ಚಾಲಿ ಚಂದ್ರಶೇಖರ್ ಅವರೇ, ಅನ್ಫಾರ್ಚುನೇಟ್ಲಿ ಎಲ್ಲೋ ಒಂದು ಕಡೆ ಆಲ್ರೆಡಿ ಪೊಲಿಟಿಸೈಸ್ ಆಗ್ತಾ ಇದೆ ಇದು ಅಂತ. ಯಾಕಂದ್ರೆ ಸಂದೀಪ್ ಸುರ್ಜೇವಾಲಾ ಅವರ ಟ್ವೀಟ್ನ ನೀವು ನೋಡಿದ್ದೀರಾ, ಎಲ್ಲೋ ಒಂದು ಕಡೆ ಸೆಕ್ಯೂರಿಟಿ ಇಶ್ಯೂ ಬಗ್ಗೆ ರಾಜಿ ಆಗ್ಬಿಟ್ಟಿದ್ದಾರೆ ಮೋದಿ ಅವರು ಸರ್ಕಾರ ಅಂತ ಹೇಳ್ತಾರೆ. ಇವನ್ ಸಮ್ ಆಫ್ ಯು ಅದರ್ ಲೀಡರ್ಸ್ ಹ್ಯಾವ್ ಸ್ಪೋಕನ್ ಔಟ್. ಸಾಮಾನ್ಯವಾಗಿ ಇಂಥ ಒಂದು ಘಟನೆ ಆದಾಗ ದ ನೇಷನ್ ಸ್ಟ್ಯಾಂಡ್ಸ್ ಯುನೈಟೆಡ್, ಎಲ್ಲ ಒಟ್ಟಿಗಾಗಿರ್ತಾರೆ, ಅದಾದ್ರ ಮೇಲೆ ಒಂದು ಪೊಲಿಟಿಕಲ್ ಬಿಕರಿಂಗ್ ನಡೀಬಹುದು. ಸ್ವಲ್ಪ ಬೇಗ ಆಗೋಯ್ತಾ
ಇಲ್ಲ, ಸಿ ಆಸ್ ಎನ್ ಅಪೋಸಿಷನ್ ಐ ಥಿಂಕ್ ನಾವು ಅರ್ಥ ಮಾಡ್ಕೊಳ್ಬೇಕು ಅಪೋಸಿಷನ್ ರೋಲ್ ಏನು ಡೆಮೊಕ್ರಸಿಯಲ್ಲಿ ಅಂತ ಫಸ್ಟ್. ಸೊ ಒಂದು ಅಪೋಸಿಷನ್ ಆಗಿ ವಿ ಸ್ಟ್ಯಾಂಡ್ ಆಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪಿಲ್ಲರ್ಸ್ ಇನ್ ಡೆಮೊಕ್ರಸಿ. ಈಗ ಇವಾಗ ಯಾವುದೇ ಒಂದು ರೂಲಿಂಗ್ ಪಾರ್ಟಿಯಲ್ಲಿ ಏನೇ ಇಶ್ಯೂಸ್ ಇರಲಿ, ಯಾವುದೇ ಒಂಥರ ಏನದು ಒಂದು ನಮಗೆ ಅನಿಸಿರೋ ಥರ ಯಾವುದೇ ಒಂದು ಎವಿಡೆನ್ಷಿಯಲ್ ಅಥವಾ ಫ್ಯಾಕ್ಚುಯಲ್ ಇಶ್ಯೂಸ್ ಏನಿದೆ ಅದನ್ನ ನಾವೊಂದು ಹೊರಗಡೆ ಒಂದು ಟ್ವೀಟ್ ರೂಪದಿಂದ ಅಥವಾ ಮೀಡಿಯಾಗಳಿಗೆ ರಿಪೋರ್ಟ್ಸ್ ಕಳಿಸೋದ್ರಿಂದ ಇದು ಹೇಳೋದು ಸಾಮಾನ್ಯ. ಓಕೆ, ಸೊ ಆಕ್ಚುಲಿ ನೀವು ನೋಡಕ್ ಹೋದ್ರೆ ದೇರ್ ಆರ್ ಅರೌಂಡ್ 65 ಬಾರ್ಡರ್ ಇಶ್ಯೂಸ್ ವಿಚ್ ಕರೆಂಟ್ಲಿ ಇಂಡಿಯಾ ಹ್ಯಾಸ್, ಇನ್ಕ್ಲೂಡಿಂಗ್ ವಿತ್ ವೇರಿಯಸ್ ಕಂಟ್ರೀಸ್, ಅದರ್ ಕಂಟ್ರೀಸ್, ಬಾಂಗ್ಲಾದೇಶ್, ಚೈನಾ. ಅರೌಂಡ್ 65 ಬಾರ್ಡರ್ ಇಶ್ಯೂಸ್ ಇದೆ ಅಂತ ಹೇಳಿ ದೇರ್ ವಾಸ್ ಸಮ್ ನ್ಯೂಸ್ ಸಮ್ ಟೈಮ್ ಅಗೋ. ಅಂಡ್ ಔಟ್ ಆಫ್ ವಿಚ್ ಇಫ್ ಯು ಲುಕ್ ಅಟ್ ದ ರೆಸೊಲ್ಯೂಷನ್ ಆಗಿರೋದು ಇವಾಗ ಫ್ರಮ್ ಫ್ರೀಡಮ್ ಇಂದ ಇವಾಗ ಇರ್ಬೋದು, ಅಂಡ್ ನಂಬರ್ ಆಫ್ ರೆಸೊಲ್ಯೂಷನ್ಸ್ ಕಡಿಮೆ ಆಗಿದೆ ಇಂಡಿಯಾದಲ್ಲಿ ಬಾರ್ಡರ್ ಇಶ್ಯೂಸ್. ಯಾಕಂದ್ರೆ ಇಂಟರ್ನಲಿ ದೇರ್ ಆರ್ ಸೋ ಮೆನಿ ಇಶ್ಯೂಸ್ ಕಮಿಂಗ್ ಟು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಲೈಕ್ ಫುಡ್, ಕ್ಲೋದಿಂಗ್ ಅಂಡ್ ಶೆಲ್ಟರ್. ಅಂಡ್ ಇದು ಎಲ್ಲೋ ಒಂದ್ ಕಡೆ ಐ ಥಿಂಕ್ ಆಸ್ ರೂಲಿಂಗ್ ಪಾರ್ಟಿ ಅವರು ಎಲ್ಲೋ ಒಂದ್ ಕಡೆ ಮಿಸ್ ಮಾಡಿರ್ಬೋದು ಅಥವಾ ಜಾಸ್ತಿ ಗಮನ ಕೊಡದೇ ಇರ್ಬೋದು. ಬಟ್ ಓವರ್ ಆಲ್ ಸೆಕ್ಯೂರಿಟಿ ಇಶ್ಯೂಸ್ ಡೆಫಿನೆಟ್ಲಿ ಇದೆ ಕಂಟ್ರಿಗೆ. ಅಂಡ್ ವಿ ಹವ್ ಆಲ್ವೇಸ್ ಆಸ್ಕ್ಡ್, I mean, this is one question as Congress party we have always posted to the ruling party, is that, you know, why are we compromising on security? Because we got a failed deal irbodu, adu irbodu, there are security issues. So, idru mukantra nam tweets bartha irodu ashte. Shashank, political issue maadta idi anta adana aa angle inda nododrina as an opposition we are doing a job anta helu. Shashank, opposition helutte naavu namma kelsavanna maadta idivi anta, but do you see this as politicization of this issue? No, especially later on maatadabodu ondu ondu postmortem anta agutte, security le lapse aitu, yardu lapse agittu, intelligence da all local party da, local intelligence a, military intelligence idella adrume adadru mele charche nadiyutte. Nan helodu enandre yavatte agli yavade attack agli politicize maadlike hogbardu, yakare when it comes to army janaku gottilla politicians ge olagade yen aagtirutte, ಒಳಗಡೆ ಏನು ಡಿಸ್ಕಷನ್ ಆಗುತ್ತೆ, ಏನು ನಡೀತಿರುತ್ತೆ ಅಂತ ಯಾರಿಗೂ ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಆರ್ಮಿ ಈಸ್ ಎ ಡಿಸಿಪ್ಲಿನ್ಡ್ ಥಿಂಗ್, ಅದು ಎಲ್ರಿಗೂ ಹೇಳ್ಕೊಂಡಿರ್ಲಿಕ್ಕಾಗಲ್ಲ. ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಇಂಡಿಯಾ ಸಿರಿಯಾ ಆಗೋಕ್ಕೆ ಚಾನ್ಸೇ ಇಲ್ಲ. ಆ ಮಾತನ್ನು ಖಂಡಿತವಾಗೂ ವಾಪಸ್ ತೊಗೊಬೇಕು. ಸಿರಿಯಾ ಬೇರೆ ಇದೆ, ಇಂಡಿಯಾ ಬೇರೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ಸ್ವಲ್ಪ ಟೈಟ್ ಇದೆ, ಯಾಕಂದರೆ ಪಿ ಓ ಕೆ ಏನು ಡಿವೈಡ್ ಆಯಿತು, ಡಿವೈಡ್ ಆದ ನಂತರ ಈ ಇಶ್ಯೂ ಸ್ಟಾರ್ಟ್ ಆಗಿದೆ. ಅದಕ್ಕೆ ಪ್ರತ್ಯುತ್ತರ ನಾವು ಕೊಡ್ತಾನೆ ಇದ್ದೀವಿ. ವಿ ಆರ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಆರ್ಮಿ ಇನ್ ದ ವರ್ಲ್ಡ್. ನಮ್ಮಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಆರ್ಮಸ್ ಇದೆ ನಮ್ಮ ಹತ್ರ. ವಿ ಆರ್ ವೆರಿ ಸ್ಟ್ರಾಂಗ್ ಟು ರಿಪ್ಲೈ ದೆಮ್ ಇನ್ ವಿಚ್ ಎವರ್ ಮ್ಯಾನರ್ ದೇ ರಿಕ್ವೈರ್. ಸೊ ಆ ರೀತಿ ನಾವಿದ್ದೀವಿ. ಸೊ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲ ಅಂತ ನಾನು ಹೇಳ್ತೀನಿ. ಇಟ್ಸ್ ಎ ಯುನೋ ಪ್ರೀ ಪ್ಲಾನ್ಡ್ ಅಟ್ಯಾಕ್. ಯಾಕಂದರೆ ಇಲ್ಲ, ಅಟ್ ಲೀಸ್ಟ್ ಒನ್ ವೆಲ್ಕಮ್ ಜೆಸ್ಚರ್ ಪ್ರಿಯಾಂಕಾ ಗಾಂಧಿ ಅವರಿಂದ ಆಗಿದೆ. ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವ್ರನ್ನ ಕೇಳ್ತಾರೆ, ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಿ ಅಂತ. ಅವ್ರು ಹೇಳ್ತಾರೆ, ಅಟ್ ದಿಸ್ ಮೊಮೆಂಟ್ ಆಫ್ ಗ್ರೀಫ್ ಇನ್ ವ್ಯೂ ಆಫ್ ದ ಟೆರರ್ ಅಟ್ಯಾಕ್, ಇಟ್ ವಿಲ್ ಬಿ ಇನ್ಅಪ್ರೋಪ್ರಿಯೇಟ್ ಟು ಡಿಸ್ಕಸ್ ಪಾಲಿಟಿಕ್ಸ್, ವಿ ವಿಲ್ ಅಬ್ಸರ್ವ್ 2 minutes ಸೈಲೆನ್ಸ್ ಅಂತ ಹೇಳ್ತಾರೆ. ಶಿ ಡಸ್ಂಟ್ ಡಿಸ್ಕಸ್ ಎನಿ ಪಾಲಿಟಿಕ್ಸ್ ಇನ್ ದಟ್ ಪ್ರೆಸ್ ಕಾನ್ಫರೆನ್ಸ್. ಅಬ್ಸಲ್ಯೂಟ್ಲಿ. ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತಾ ಇರೋದು, ಇವಾಗ ಭಾರತ ದೇಶ ಇದಕ್ಕೆ ಹೆಂಗೆ ರಿಟಾಲಿಯೇಟ್ ಮಾಡಬಹುದು, ಹೆಂಗೆ ಪ್ರತಿಉತ್ತರ ಕೊಡಬಹುದು ಅಂತ. ಯಾಕಂದ್ರೆ ಆಲ್ರೆಡಿ ಅದ್ರ ಬಗ್ಗೆ ಮಾತು ನಡೀತಾ ಇದೆ. ಅರುಣ್ ಜೇಟ್ಲಿ ಅವರು ತುಂಬಾ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದಾರೆ, ತಕ್ಕನೆ ಪಾಠ ಕಲಿಸ್ತೀವಿ ನಾವು ಈ ಒಂದು ಆತಂಕವಾದಿಗಳಿಗೆ ಅಂತ. ನೀವು ಪ್ರೈಮ್ ಮಿನಿಸ್ಟರ್ ಅವ್ರ ಟ್ವೀಟ್ ನೋಡಿದ್ರು ಕೂಡ ತುಂಬಾನೇ ಕ್ರಿಪ್ಟಿಕ್ ಆಗಿ ಹೇಳ್ತಾರೆ, ವಿ ವಿಲ್ ಎನ್ಶೋರ್ ದಿಸ್ ಡಸನ್ ಗೋ ಇನ್ ವೇನ್. ಅಂದ್ರೆ ಹುತಾತ್ಮರ ಒಂದು ಜೀವಗಳು ಎಲ್ಲೂ ವ್ಯರ್ಥವಾಗದಿರೋಂಗೆ, ಈ ಬಲಿದಾನ ಎಲ್ಲೂ ವ್ಯರ್ಥವಾಗದಿರೋಂಗೆ ನಾವು ನೋಡ್ಕೊಂತೀವಿ ಅಂತ ಹೇಳ್ತಾರೆ. ಶಶಾಂಕ್, ಇಷ್ಟು ದೊಡ್ಡ ಅಟ್ಯಾಕ್ ಹಿಂದೆ ಯಾವತ್ತೂ ಆರ್ಮಿ ಮೇಲೆ ಅಥವಾ ಯಾವುದೇ ಒಂದು ಸೆಕ್ಯೂರಿಟಿ ಫೋರ್ಸ್ ಮೇಲೆ ಜಮ್ಮು ಅಂಡ್ ಕಾಶ್ಮೀರ್ ಸ್ಟೇಟ್ ಅಲ್ಲಿ ಇಷ್ಟು ದೊಡ್ಡ ಅಟ್ಯಾಕ್ ಆಗೇ ಇಲ್ಲ. ಇವತ್ತು ಆಗಿದೆ ಅಂದ್ರೆ ನಿಮ್ಮ ರಿಟಾಲಿಯೇಷನ್ ಕೂಡ ಅಷ್ಟೇ ದೊಡ್ಡ ಗಾತ್ರದಾಗಿರ್ಬೇಕಾಗ. ಖಂಡಿತವಾಗೂ ಎಲ್ರಿಗೂ ಆಘಾತ ಆಗಿದೆ ಈ ಇನ್ಸಿಡೆಂಟ್ ಇಂದ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವತ್ತೂ ಆಗಿರಲ್ಲ. ಯಾಕಂದ್ರೆ ಉರಿ ಆಗಿರ್ಬೋದು, ಉರಿ ಅಟ್ಯಾಕ್ ಆಗಿರ್ಬೋದು, ಪಠಾನ್ಕೋಟ್ ಟೆರರಿಸ್ಟ್ ಅಟ್ಯಾಕ್ ಆಗಿರ್ಬೋದು, ಸುಕ್ಮಾ ಇದಾಗಿರ್ಬೋದು, ಬ್ಲಾಸ್ಟ್ ಆಗಿರ್ಬೋದು. ಸೊ ಇವೆಲ್ಲ ನೋಡಿದಾಗ ಇಟ್ಸ್ ಲೈಕ್ ಇದು ದೊಡ್ಡದ ಆಗ್ತಾನೆ ಇದೆ. ಇದಕ್ಕೆ ಇತಿಶ್ರೀ ಉರಿ ಅಟ್ಯಾಕ್ ಇಂದನೇ, ಉರಿ ಇನ್ಸಿಡೆಂಟ್ ಇಂದನೇ, ಸರ್ಜಿಕಲ್ ಸ್ಟ್ರೈಕ್ ಇಂದ ಇದಕ್ಕೊಂದು ಇತಿಶ್ರೀ ಆಯಿತು ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೂ ಕೂಡ ಈ ಜೈಷಿ ಮೊಹಮ್ಮದ್ ಏನು ಇವಾಗ ಕ್ಲೇಮ್ ಮಾಡ್ತಿದ್ದಾರೆ ನಾವೇ ಮಾಡಿದ್ದೀವಿ ಅಂತ, ಇದಕ್ಕೆಲ್ಲ ತಕ್ಕ ಉತ್ತರ ಇದ್ದೇ ಇರುತ್ತೆ. ಯಾರು ನಮ್ಮ ಸೋಲ್ಜರ್ಸ್ ಏನಿದ್ದಾರೆ, ನಮ್ಮ ಪ್ರಾಣ ಅವ್ರ ಪ್ರಾಣನ ಪಣ ಇಟ್ಟು ನಮ್ಮೆಲ್ಲರೂ ಸುರಕ್ಷತೆಯಾಗಿ ನಾವೆಲ್ಲ ಚೆನ್ನಾಗಿರಬೇಕು ಅಂತ ಕಾಪಾಡ್ತಿದ್ದಾರೆ, ಅವರು ಬಲಿದಾನ ವ್ಯರ್ಥವಾಗಿ ಹೋಗಲ್ಲ. ಇದಂತೂ 100% ಇದು ಎನ್ಶೋರ್ ಮಾಡ್ಬೋದು ಫ್ರಮ್ ದಿ ಆರ್ಮಿ.
ಎಕ್ಸಾಕ್ಟ್ಲಿ ಆರ್ಮಿ ತಯಾರಾಗಿರುತ್ತೆ. ಶಾಲಿನಿ ಚಂದ್ರಶೇಖರ್ ಅವರೇ, ಒಂದು ಅವ್ರು ಹೇಳ್ದಂಗೆ ಜೈಷ್ ಎ ಮೊಹಮ್ಮದ್ ಹ್ಯಾಸ್ ಆಲ್ರೆಡಿ ಕ್ಲೇಮ್ ರೆಸ್ಪಾನ್ಸಿಬಿಲಿಟಿ, ನಾವೇ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಜಗತ್ ಜಾಹೀರಾಗಿದೆ ಜೈಷ್ ಎ ಮೊಹಮ್ಮದ್ ಇಸ್ ಬ್ಯಾಕ್ಡ್ ಬೈ ಪಾಕಿಸ್ತಾನ್ ಅಂತ, ಸಮ್ ಫಂಡ್ಸ್ ಕಮ್ ಫ್ರಮ್ ಚೈನಾ ಅಂತಾನು ಹೇಳಲಾಗುತ್ತೆ. ಯಾವ ರೀತಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಇದನ್ನ? See, basically the answer, ಇದು ಒಂದು ಕವರ್ಡ್ಲಿ ಆಕ್ಟ್, ದಿಸ್ ಇಸ್ ನಾಟ್ ಅನ್ ಆಕ್ಟ್ ಆಫ್ ಅ ಬ್ರೇವ್ ಪರ್ಸನ್. ಫಸ್ಟ್ಲಿ, ಫಸ್ಟ್ ಅಂಡ್ ಫೋರ್ಮೋಸ್ಟ್ ಇದೊಂದು ಕವರ್ಡ್ಲಿ ಆಕ್ಟ್ ಆಗಿರೋದ್ರಿಂದ, ಸಿ ಬೇಸಿಕ್ಲಿ ದ ಲೀಡರ್ಸ್ ಆಫ್ ದ ಕಂಟ್ರಿ ಹ್ಯಾವ್ ಟು ಟೇಕ್ ದ ರೈಟ್ ಡಿಸಿಷನ್ ನೌ. ಐ ಮೀನ್ ಬೇ ಇಟ್ ಅಪೋಸಿಷನ್ ಇರ್ಬೋದು ಅಥವಾ ರೂಲಿಂಗ್ ಪಾರ್ಟಿ, ದ ಸೇಫ್ಟಿ ಆಫ್ ದ ಕಂಟ್ರಿ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್. ಐ ಥಿಂಕ್ ಯು ನೋ ದ ಟೈಮ್ ಹ್ಯಾಸ್ ಕಮ್ ಟು ಆನ್ಸರ್ the Pakistan troops or even, you know, and I think from the time, you know, the new president of Pakistan took over, I mean, this has been on talks because he had also rejected openly, you know, some invites and all that. So, now eshtondo counter agi madideve. So, andre, from a political standpoint of view. So, I think the time has come to give them a proper answer, and this is a cowardly attack, completely a cowardly attack, and I think it's the time to give the answers to the family, yav family with yaro or anna, tamma, athwa ganda, makkalu, yari kalkondiddare. So, our family ge answer madlebekagutte na ondu country responsibility tagonda. So, I think the time has come. How can we deal with Pakistan? Shashank, hing deal madbekagutte Pakistan jote? ಯಾಕಂದ್ರೆ ಅವರ ಫಂಡಿಂಗ್ ಜೈಷ್ ಎ ಮೊಹಮ್ಮದ್ಗೆ ಅಥವಾ ಇಂಡೈರೆಕ್ಟ್ ಆಗಿ ಚೈನಾಯಿಂದ ಬರೋ ಫಂಡಿಂಗ್ ಜೈಷ್ ಎ ಮೊಹಮ್ಮದ್ಗೆ ಜಗತ್ ಜಾಹೀರಾಗಿದೆ. ಆದರೂ ಕೂಡ ಇವತ್ತು ಇಂಟರ್ನ್ಯಾಷನಲ್ ಫೋರಮ್ ಅಲ್ಲಿ ನಮಗೆ ಪಾಕಿಸ್ತಾನ್ನ ಕಾರ್ನರ್ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನ ಒಂದು ಟೆರರ್ ಸ್ಟೇಟ್, ಆತಂಕವಾದಿ ದೇಶ ಅಂತ ಘೋಷಣೆ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಇನ್ನ ಈಗ ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತು ಪಾಕಿಸ್ತಾನದಲ್ಲಿ ಯಾರಿದ್ದಾರೆ, ಅವರ ಈಗ ಅವ್ರ ಸಿಟಿಸನ್ಸ್ ಎಲ್ಲೇ ಆಗಲಿ ಓಡಾಡ್ಲಿಕ್ಕೆ ಆಗ್ತಿಲ್ಲ, ಪಾಸ್ಪೋರ್ಟ್ ಸಿಗ್ತಾ ಇಲ್ಲ, ಅವ್ರಿಗೆ ವಿಸಾ ಸಿಗ್ತಾ ಇಲ್ಲ ಬೇರೆ ಕಂಟ್ರೀಸ್ಗೆ. ಆ್ಯಂಡ್ ಮೋರ್ ಓವರ್, ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡ್ತೇನೆ ಇದ್ರೆ, ಆದರೆ ಪಾಕಿಸ್ತಾನ ಒಂದು ಯೋಚನೆ ಮಾಡಬೇಕು, ಆದರೆ ಎಕಾನಮಿ ಇವತ್ತು ಯಾವ ಮಟ್ಟದಲ್ಲಿದೆ? ಎಕಾನಮಿ ಕುಸಿದೋಗಿದೆ, ಇಟ್ಸ್ ಸಮ್ವೇರ್ ಅಬೌಟ್ 140 ಸಮಥಿಂಗ್. ಸೊ ಇಷ್ಟಿದ್ರೂ ಪಾಕಿಸ್ತಾನಕ್ಕೆ ದೊಡ್ಡ ನೆರವು ಕೊಡ್ತಾ ಇರೋದು ಚೈನಾ. ಚೈನಾ ಬೆಂಬಲ ಇಲ್ದಿರ ಪಾಕಿಸ್ತಾನ ಯಾವ ಸ್ಟೆಪ್ಪು ಮೂವ್ ಮಾಡಲ್ಲ. ಸೊ ಯಾಕಂದರೆ ಅಮ್ಯುನಿಷನ್ಸ್ ಆಗಲಿ ಬೇರೆ ಆಗಲಿ, ಚೈನಾ ಇಸ್ ಆಲ್ ರೆಡಿ ಟು ಸಪ್ಲೈ ಎವ್ರಿಥಿಂಗ್ ಟು ಪಾಕಿಸ್ತಾನ್. ಸೊ ಹಂಗಾಗಿ ಪಾಕಿಸ್ತಾನ್ ನೇರವಾಗಿ ಬರ್ದಿರ ಕುತಂತ್ರಿ ತಂದಿಂದ ಈ ಟೆರರಿಸ್ಟ್ನ ಮುಂದೆ ಬಿಡೋದು. ಟೆರರಿಸ್ಟ್ ಆರ್ ಮೆಂಟ್ ಫಾರ್ ದರ್ ಕವರ್ಡ್ ಆ್ಯಕ್ಟ್, ದೇ ಆರ್ ನಾಟ್ ಬ್ರೇವ್, ವಿ ಕಾಂಟ್ ಕಾಲ್ ದೆಮ್ ಬ್ರೇವ್. ಅವ್ರು ಇರೋದೇ ಹಾಗೆ, ಕುತಂತ್ರಿ ತಂದಿಂದ ಹಿಂದೆ ಬಂದು ಚೂರಿ ಹಾಕೋನೇ ಟೆರರಿಸ್ಟ್ ಅಂತ ನಾವು ಹೇಳಬೇಕಾಗುತ್ತೆ. ಎಕ್ಸಾಕ್ಟ್ಲಿ, ಇದ್ರ ಮಧ್ಯೆ ಇಷ್ಟೆಲ್ಲ ಚರ್ಚೆ ನಡೀತಾ ಇದೆ, ಒಂದು ಚರ್ಚೆ ನಿಜವಾಗ್ಲೂ ನಡಿಬೇಕಾಗೋದು, ಯಾವ ರೀತಿಯ ಕೋರ್ಟ್ ಆಕ್ಷನ್ಸ್ ನೀವು ತಗೊಂತೀರಾ ಇವಾಗ ಅಂತ. ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ನ ಕಂಟಿನ್ಯೂ ಮಾಡ್ತೀರಾ ನೀವು ಪಾಕಿಸ್ತಾನ್ ಜೊತೆ, ಇಲ್ಲ ಆಲ್ ಟುಗೆದರ್ ಸಸ್ಪೆಂಡ್ ಮಾಡ್ತೀರಾ ನೀವು? ಬರೀ ನಾವು ಕ್ರಿಕೆಟ್ ಮಾತ್ರ ಆಡಲ್ಲ ಅಂತ ಹೇಳಿದ್ರೆ ಸಾಕಾಗಲ್ಲ, ಯಾವ ಮಟ್ಟದಲ್ಲಿ ನೀವು ಕಂಪ್ಲೀಟ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ನ ಸ್ನ್ಯಾಪ್ ಮಾಡ್ತೀರಾ ಪಾಕಿಸ್ತಾನ್ ಜೊತೆ? ಯಾಕಂದ್ರೆ ಪ್ರತಿ ಬಾರಿ ನಾವು ನೋಡೋ ಯೂಶುವಲ್ ಸ್ಟೇಟಸ್ ಹೆಂಗಿರುತ್ತೆ ಅಂದ್ರೆ, ಶಶಾಂಕ್, ಒಂದು ಟೆರರ್ ಅಟ್ಯಾಕ್ ಆದ ತಕ್ಷಣ ಒಂದು 6 ತಿಂಗಳು ನಾವು ಹೇಳ್ತೀವಿ ನೋ ನೆಗೋಸಿಯೇಷನ್, ನೋ ಎಂಗೇಜ್ಮೆಂಟ್ ವಿತ್ ಪಾಕಿಸ್ತಾನ್, ಮಾತಾಡಲ್ಲ ಅಂತೀವಿ. ಒಂದೆರಡು ವರ್ಷ ಅಥವಾ ಒಂದು ವರ್ಷ ಆದ್ರ ಮೇಲೆ ಇಲ್ಲ ಮಾತಾಡದೆ ಹೆಂಗೆ ಸಾಲ್ವ್ ಮಾಡೋಕ್ಕಾಗತ್ತೆ? ಒಂಥರ ವಿ ಆರ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತಾರಲ್ಲ, ಹಾಗೆ ಹಾಗಲ್ಲ. ಈಗ ಇದ್ರ ಮೇಲೆ ತುಂಬ ಪರಿಣಾಮ ಬೀಳುತ್ತೆ, ಯಾಕಂದರೆ ದ ನೇಬರಿಂಗ್ ಕಂಟ್ರೀಸ್, ಈಚ್ ಆ್ಯಂಡ್ ಎವ್ರಿ ಕಂಟ್ರಿ ಇನ್ ದ ವರ್ಲ್ಡ್ ವಾಂಟ್ಸ್ ಪೀಸ್. ಅವ್ರಿಗೆ ಯಾರಿಗೇ ಆಗಲಿ ಯುದ್ಧ ಆಗಲಿ ಟೆರರಿಸಮ್ ಆಗಲಿ ಯಾರೂ ಎನ್ಕರೇಜ್ ಮಾಡ್ತಾನೇ ಇಲ್ಲ, ಇನ್ಕ್ಲೂಡಿಂಗ್ ಅಮೆರಿಕಾ ಟೆರರಿಸಮ್ನ ಯಾರೂ ಎನ್ಕರೇಜ್ ಮಾಡಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಪಾಕಿಸ್ತಾನ್, ಅದು ಟೆರರಿಸಮ್ ಇಂದನೇ ಒಂದು ದೇಶ ಅಂತ ಗುರುತಿಸ್ಕೊಂಡ್ಬಿಟ್ಟಿದೆ. ಸೊ ಅದ್ರ ಬುದ್ಧಿನ ಚೇಂಜ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಈಗಾಗಲೇ ಅದಕ್ಕೆ ಎಷ್ಟು ಸರಿ ನಾವು ಅವ್ರಿಗೆ ಪಾಠ ಕಲಿಸಿದ್ರೂ ಸಹಿತ ದೇ ಆರ್ ನಾಟ್ ಕಮಿಂಗ್ ಡೈರೆಕ್ಟ್ಲಿ. ಈಗ ಜೈಷ್ ಇ ಮೊಹಮ್ಮದ್ ಲೈಕ್ ದೇ ಆರ್ ಬ್ಯಾಕ್ಡ್ ಅಪ್ ಬೈ ಪಾಕಿಸ್ತಾನ್, ಆದರೆ ಪಾಕಿಸ್ತಾನ್ ಹೇಳುತ್ತೆ ಇಲ್ಲ ನಮ್ಗೆ ಜೈಷ್ ಇ ಮೊಹಮ್ಮದ್ ಹೆಸರೇ ಕೇಳಿಲ್ಲ, ನಮ್ಗೆ ಗೊತ್ತೇ ಇಲ್ಲ, ಅವ್ರು ಯಾರು ನಮ್ಮಲ್ಲಿ ಇಲ್ಲವೇ ಇಲ್ಲ. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಯಾರು ಟೆರರಿಸ್ಟೇ ಇಲ್ಲ ಅಂತ ಡಿಕ್ಲೇರ್ ಮಾಡಿ ವರ್ಲ್ಡ್ ಕೌನ್ಸಿಲ್ ಮುಂದೆ ಅವ್ರು ಮೆಮೊರಾಂಡಮ್ ಸಲ್ಲಿಸ್ತಾರೆ. ಸೊ ಈ ರೀತಿ ದೇಶಕ್ಕೆ ನಾವೇನು ಮಾಡಬೇಕು? ದೇ ಆರ್ ಲೈಕ್ ರಿಪ್ಲೈಯಿಂಗ್ ಅಸ್ ವಿತ್ ಬುಲೆಟ್, ಅಂದರೆ ನಾವು ಬುಲೆಟ್ ಇಂದಾನೇ ಅವ್ರು ರಿಪ್ಲೈ ಮಾಡ್ತೀವಿ. ಅತಿ ಶೀಘ್ರದಲ್ಲಿ ಬುಲೆಟ್ ಇಂದಾನೇ ಅವ್ರಿಗೆ ವಿ ಆರ್ ಗೋಯಿಂಗ್ ಟು ಯುನೋ ಗಿವ್ ದಮ್ ಬ್ಯಾಕ್ ಇನ್ ಎ ಲಿಟರಲ್ ವೇ. ಶಲೀನ್ ಚಂದ್ರಶೇಖರ್ ಅವರು, ಹೆಂಗೆ ಎಂಗೇಜ್ ಮಾಡಬೇಕಾಗುತ್ತೆ, ಶುಡ್ ವಿ ಇವನ್ ಎಂಗೇಜ್ ಅಟ್ ಆಲ್ ಅಂತ? See, I think if you ask as a common man, forget about my political affiliations, as a common man, ಈಗ ನಾನೊಂದು ಮನೇಲಿ ಕುತ್ಕೊಂಡು ಒಂದು ಟೆಲಿವಿಷನ್ ನೋಡಿದಾಗ
ಸೊ ಈಗ ನಮ್ಮ ಕಂಟ್ರಿ ಮೇಲೆ ಅಥವಾ ನಮ್ಮ ಜವಾನರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂದ ತಕ್ಷಣ ನನಗೆ ಫಸ್ಟ್ ಬರೋದು ನಾನು ವಾಪಸ್ ಅಟ್ಯಾಕ್ ಮಾಡಬೇಕು ಅಂತ. ಕಾಮನ್ ಮ್ಯಾನ್, ಆಸ್ ಅ ಕಾಮನ್ ಮ್ಯಾನ್ ನಾವು ಯೋಚನೆ ಮಾಡೋದು ಹಂಗೆ. ಬಟ್ ಐ ಥಿಂಕ್ ಆಸ್ ಮಿಲಿಟರಿ, ಬಿಕಾಸ್ ನಾವು ಎಷ್ಟೊಂದು ಕಂಟ್ರೀಸ್ ಜೊತೆ ಅಫಿಲಿಯೇಟ್ ಆಗಿದ್ದೀವಿ, ಎಷ್ಟೊಂದು ಟ್ರೀಟಿ ಸೈನ್ ಆಗಿದೆ ವೆನ್ ಇಟ್ ಕಮ್ಸ್ ಟು, ಅಂಡ್ ಇಂಡಿಯಾ ಸ್ಟುಡ್ ಆಸ್ ಇನ್ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಲ್ಲಿ ನಾವು ನಿಂತಿದ್ದೀವಿ ವೆನ್ ದ ವರ್ಲ್ಡ್ ವಾರ್ಸ್ ಇದೆ. ಅಂಡ್ ವಿ ಹ್ಯಾವ್ ಎನ್ ಆರ್ಟಿಕಲ್ 52A ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡರ್ ವಿಚ್ ವಿ ಆರ್ ಸಪೋಸ್ ಟು ಮೈಂಟೈನ್ ವರ್ಲ್ಡ್ ಪೀಸ್ ಅಂಡ್ ಹಾರ್ಮೋನಿ. ಇಂಡಿಯಾ ಇಸ್ ಕಮಿಟೆಡ್ ಟು ಮೈಂಟೈನ್ ವರ್ಲ್ಡ್ ಪೀಸ್ ಅಂಡ್ ಹಾರ್ಮೋನಿ ಇನ್ ಕಾನ್ಸ್ಟಿಟ್ಯೂಷನ್. ಸೊ ಐ ಥಿಂಕ್ ಯು ನೋ ವಿ ಆರ್ ಆಲ್ವೇಸ್ ಬೀನ್ ಅ ಪೀಸ್ ಲವಿಂಗ್ ಕಂಟ್ರಿ, ಅಂಡ್ ಇಫ್ ಯು ಲುಕ್ ಅಟ್ ಇಟ್ ಇವನ್ ಆರ್ ಫ್ರೀಡಮ್ ಫೈಟ್ಸ್ ವಿಚ್ ಹ್ಯಾವ್ ಹ್ಯಾಪನ್ಡ್ ಇನ್ 1947 ಹ್ಯಾಸ್ ಹ್ಯಾಪನ್ಡ್ ಥ್ರೂ ಸತ್ಯಾಗ್ರಹಸ್ ಅಂಡ್ ಯು ನೋ ಲೆಸ್ ಬ್ಲಡ್, ಐ ಮೀನ್ ಅಗೇನ್ಸ್ಟ್ ಬೇಸಿಕಲಿ ಐಡಿಯಾಲಜಿ ಆಫ್ ಸುಭಾಷ್ ಚಂದ್ರ ಬೋಸ್ ಜಿ. ಪೀಸ್ ಬಗ್ಗೆ ಮಾತಾಡ್ತೀವಿ, ಬಟ್ ಅಟ್ ವಾಟ್ ಕಾಸ್ಟ್ ಅಂತ? ಅದನ್ನ ಹೇಳ್ತಾರೆ. ಸಿ ಫ್ರಮ್ ಅ ಕಾಮನ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ, ಐ ಥಿಂಕ್ ಫ್ರಮ್ ಅನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡ್ ಪಾಯಿಂಟ್ ಅಂದ್ರೆ ನಮ್ ಟ್ರೀಟೀಸ್ ಇರುತ್ತೆ ಅಕ್ರಾಸ್ ದ ವರ್ಲ್ಡ್ ಏನೇನ್ ಸೈನ್ ಮಾಡಿದೀವಿ. ಅಂಡ್ ಐ ಥಿಂಕ್ ಆಸ್ ಲೀಡರ್ಸ್ ಮಿಲಿಟರಿ ಲೀಡರ್ಸ್ ಇದಾರೆ, ಅಥವಾ ಇವಾಗ ನಮ್ದು ಆಲ್ ದ ತ್ರೀ ವಿಂಗ್ಸ್ ಆಫ್ ದ ಯುನೋ ಏರ್ ಫೋರ್ಸ್ ಇರ್ಬೋದು ಅಥವಾ ಮಿಲಿಟರಿ ಬೇಸ್ ಇರ್ಬೋದು ಅಥವಾ ಸಿ ಆರ್ ಪಿ ಎಫ್ ಏನೇನು ವಿಂಗ್ಸ್ ಇದೆ ಅದೆಲ್ಲ ಐ ಥಿಂಕ್ ಟುಗೆದರ್ ಕಲೆಕ್ಟಿವ್ಲಿ ಒಂದು ಡೆಸಿಷನ್ ತಗೊಂಡು ಐ ಥಿಂಕ್ ವಾಟ್ ಎವರ್ ಆನ್ಸರ್ ವಿ ಗಿವ್ ಇಟ್ ಶುಡ್ ಬಿ ಅ ಫೈನಲ್ ಆನ್ಸರ್ ತರ ಐ ಥಿಂಕ್ ಪ್ರಾಬ್ಲಿ ವಿ ಮೇ ಹ್ಯಾವ್ ಟು ಲುಕ್ ಇನ್ ಟು ಇಟ್. ಆಲ್ಸೋ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗೋದು, ಕಳೆದ ಒಂದು 2-3 ವರ್ಷದಲ್ಲಿ ಈ ಟೆರರ್ ಅಟ್ಯಾಕ್ ಏನಿದೆ ಅದರ ಪ್ಯಾಟರ್ನ್ ಚೇಂಜ್ ಆಗಿದೆ. ಮುಂಚೆ ಎಲ್ಲ ಜನ ನಿಬಿಡ ಪ್ರದೇಶದಲ್ಲಿ ಬಾಂಬ್ ಸಿಡಿಸೋದು ಅಟ್ಯಾಕ್ ಮಾಡಿಸೋದು ಈ ಥರ ಏನಾರು ಆಗ್ತಿತ್ತು, ಆದರೆ ಕಳೆದ 3 ವರ್ಷದಲ್ಲಿ ಆರ್ಮಿನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪುಲ್ವಾಮಲ್ಲಿ ಇವತ್ತಾಗಿರೋ ಅಟ್ಯಾಕ್ ಇರ್ಬೋದು, ಉರಿಯಲ್ಲಿ ಆಗಿರೋ ಅಟ್ಯಾಕ್ ಇರ್ಬೋದು, ಪಠಾನ್ಕೋಟ್ ಅಲ್ಲಿ ಇರ್ಬೋದು, ಆರ್ಮಿ ಬೇಸ್ಗಳನ್ನ ಅವರ ಮನೆಗಳನ್ನ ಅಥವಾ ಆರ್ಮಿ ಕಾನ್ವಾಯ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲೊಂದ್ ಕಡೆ ಅವರ ಒಂದು ಮೋಡ್ ಆಫ್ ಅಟ್ಯಾಕ್ ಚೇಂಜ್ ಆಗಿದೆ. ಇವತ್ತು ಸಾಕಷ್ಟು ಜನ ಅನಲೈಸ್ ಮಾಡ್ತಾ ಇರೋದು, ಯೂಶುವಲ್ ಆಗಿ ಈ ತರ ಅಟ್ಯಾಕ್ ನಾವು ನೋಡಿಲ್ಲ, ದಿಸ್ ಜಸ್ಟ್ ಅ ಪ್ಲೇನ್ ಗನ್ ಫೈರ್ ಏನಾರು ಇರುತ್ತೆ, ಇಲ್ಲ ಅಲ್ಲಿ ಇಲ್ಲಿ ಒಂದು ಬ್ಲಾಸ್ಟ್ ಆಗತ್ತೆ, ಒಂದು ಗಾಡಿಯಲ್ಲಿ ನಂಬರ್ಸ್ ಏನೇ ಇರ್ಬೋದು, ಒಬ್ಬರೊಬ್ರು ಹೇಳ್ತಾ ಇದಾರೆ 160 kg ಎಕ್ಸ್ಪ್ಲೋಸಿವ್ ಒಂದು ಗಾಡಿಲಿ ಇಟ್ಕೊಂಡ್ಬಂದು ಎಕ್ಸ್ಪ್ಲೋಸ್ಲಿ ಅಲ್ಲ ದೊಡ್ಡ ದೊಡ್ಡ ಪ್ರಮಾಣದ ಎಕ್ಸ್ಪ್ಲೋಸಿವ್ ಇತ್ತು ಅಂತ ಕ್ಲಿಯರ್ ಆಗಿದೆ. ಎಷ್ಟೇ ಇರ್ಬೋದು 150-300 kg ಎಷ್ಟೇ ಇರ್ಬೋದು, ಹಾಗೇನೆ ಅದಾದ ತಕ್ಷಣ ಇನ್ನೊಂದು ಟೀಮ್ ಅವರ ಮೇಲೆ ಫೈರ್ ಮಾಡ್ಲಿಕ್ಕೆ ರೆಡಿ ಆಗಿ ಅಲ್ಲೇ ಕೂತಿರುತ್ತೆ. ನೋಡಿ ಮೋಡ್ ಆಫ್ ಅಟ್ಯಾಕ್ ಮೊದಲು ಹೇಗಿರ್ತಿತ್ತು ಅಂದ್ರೆ, ಜನನಿಬಿಡ ಪ್ರದೇಶ ನೀವೇನ್ ಹೇಳಿದ್ರಿ, ಮಾಲ್ ಆಗ್ಲಿ ಇನ್ನೊಂದಾಗ್ಲಿ, ಜನರನ್ನ ಸಿಟಿಸನ್ಸ್ ನ ಟಾರ್ಗೆಟ್ ಮಾಡ್ತಿದ್ರು. ಯಾಕಂದ್ರೆ ಅವ್ರಿಗೆ ಬೇಕಿರೋದೇ ಅದು, ಅವ್ರಿಗೆ ಸಾವು ನೋವು ಜಾಸ್ತಿ ಆಗಬೇಕು ಅಂತ. ಬಟ್ ಇತ್ತೀಚೆಗೆ ಡೈರೆಕ್ಟ್ ಆರ್ಮಿ ಡಿಫೆನ್ಸ್ ಸೆಕ್ಟರ್ ಮೇಲೆ ಡೈರೆಕ್ಟಾಗಿ ಅವರು ಆ್ಯಕ್ಷನ್ ತೊಗೊಳ್ತಿದ್ದಾರೆ. ಇಲ್ಲ ಆಗಿರೋದೇನೆಂದರೆ, ಪ್ರತಿ ಸರಿನೂ ದಾಳಿ ಮಾಡಿದಾಗ ಇಲ್ಲ ರೋಡಲ್ಲಿ ಗ್ರೆನೇಡ್ ಇಡ್ತಿದ್ರು, IED ಬ್ಲಾಸ್ಟ್ ಎಲ್ಲ ರೋಡ್ ಕೆಳಗಡೆ ಇಡ್ತಿದ್ರು. ಇದು ಹಂಗಾಗಿಲ್ಲ, ಇದು ನಾವು ಒಂದು ಟಾಟಾ ಸುಮೋಲಿ ಮೊದಲೇ ಕಾಯ್ತಾರೆ, ಅದರಲ್ಲಿ ಸುಮಾರು kg ಎಕ್ಸ್ಪ್ಲೋಸಿವ್ ಆಲ್ರೆಡಿ ಇರುತ್ತೆ, ಅದನ್ನು ಡ್ರೈವ್ ಮಾಡ್ಕೊಂಡು ಒಬ್ಬ ರೆಡಿ ಆಗಿರ್ತಾನೆ. ಯಾವಾಗ ನಮ್ಮ ಕಾನ್ವೆ ಬರ್ತಾ ಇರುತ್ತೆ, ಪ್ಯಾರಾಮಿಲಿಟ್ರಿ ಕಾನ್ವೆ, ಇದನ್ನ ಏಕಾಏಕಿ ಎತ್ಕೊಂಡೋಗಿ ಡಿಕ್ಕಿ ಹೊಡಿತಾರೆ. ಡಿಕ್ಕಿ ಹೊಡೆದಿದ್ದ ಇದಕ್ಕೆ ಅದು ಬ್ಲಾಸ್ಟ್ ಆಗಿ ಟ್ರಿಗರ್ ಮಾಡ್ತಾರೆ. ಹೌದು, ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗಿದ ತಕ್ಷಣ ಇನ್ನ ಕೆಲವರು 4-5 ಜನ ಏನಿರ್ತಾರೆ, ಅವರು ಫೈರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಮ್ಮ ಆರ್ಮ್ಡ್ ಫೋರ್ಸಸ್ ಮೇಲೆ. ಸೊ ಈ ರೀತಿ ಅಟ್ಯಾಕ್ ಆದಾಗ ಯಾರಿಗೇ ಆಗಲಿ ದಿಗ್ಭ್ರಮೆ ಆಗುತ್ತೆ. ಸೊ ನಾವು ಫೈರ್ ಬ್ಯಾಕ್ ಮಾಡೋಕ್ಕೆ ಸ್ವಲ್ಪ ಸಮಯ ನಾವು ತಗೊಬೇಕಾಗುತ್ತೆ ಆಗ. ಸೊ ಆ ಇನ್ಸಿಡೆಂಟ್ ಆ ಮೂಮೆಂಟ್ ಅಲ್ಲಿ ಏನಿದ್ದಾರೆ, ಯಾಕಂದ್ರೆ ಇದು ಒಂದು ದೊಡ್ಡ ಕಾನ್ವಾಯ್ ಮೂವ್ಮೆಂಟ್ ಆಗ್ತಿದ್ದು. 2,500 ಚಿಲ್ಲರೆ ಜನ CRPF ಜವಾನ್ಸ್ ಇದರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಹಾಗೇನೆ ಇನ್ನೊಂದು ನಾವು ಗಮನದಲ್ಲಿ ಇಟ್ಕೋಬೇಕು, ಇಲ್ಲಿರ್ಬೋದು ಅಥವಾ ನಕ್ಸಲ್ ಹಿಟ್ ಏರಿಯಾಗಳಲ್ಲಿರಬಹುದು, ಪ್ರತಿ ಬಾರಿ ಒಂದು ಆರ್ಮಿ ಕಾನ್ವಾಯ್ ಮೂವ್ ಆದಾಗ ರೋಡ್ ಓಪನಿಂಗ್ ಪಾರ್ಟಿ ಅಂತ ಫಸ್ಟ್ ಒಂದು 2-3 ಗಾಡಿಗಳ ಮುಂದೆ ಹೋಗ್ತವೆ. ಲ್ಯಾಂಡ್ ಮೈನ್ ಇದೆಯಾ, ಬೇರೆ ಏನಾರು ಅಟ್ಯಾಕ್ ಮಾಡ್ತಾ ಇದ್ದಾರಾ, ಹೆಂಗಿದೆ ಅಂತ ಅದಿಷ್ಟು ಅಸೆಸ್ ಮಾಡಿದ ನಂತರ ಅದರ ಹಿಂದೆ ಮಿಕ್ಕಿದ ಉಳಿದಿರೋ ಕಾನ್ವಾಯ್ ಬರುತ್ತೆ. ಆದ್ರೆ ಇವತ್ತು ಒಂದು ಸ್ಪಷ್ಟವಾಗಿದೆ, ಆ ರೋಡ್ ಓಪನಿಂಗ್ ಪಾರ್ಟಿನೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ, ಅದರ 2 ಜವಾನ್ಸ್ ಕೂಡ ಸತ್ತೋಗಿದ್ದಾರೆ. ಹಾಗೇನೆ ಮಲ್ಟಿಪಲ್ ಅಟ್ಯಾಕ್, ಶಶಾಂಕ್ ಹೇಳ್ದಂಗೆ ಒಂದು ಗಾಡಿಲಿ ID ತುಂಬಿಕೊಂಡ್ಬಂದು ಸ್ಫೋಟಕಗಳನ್ನ ತುಂಬಿಕೊಂಡ್ಬಂದು ಗುದ್ಸಿ ತದನಂತರ ಅದನ್ನ ಡೆಟೋನೇಟ್ ಮಾಡ್ತಾರೆ. ಇನ್ನೊಂದು ಕಡೆಯಿಂದ ಉಳಿದಿರೋ ಗಾಡಿಯಿಂದ ಜವಾನ್ಸ್ ಹೊರಗಡೆ ಬಂದು ಇವ್ರನ್ನ ರೆಸ್ಕ್ಯೂ ಮಾಡಬೇಕು ಅಥವಾ ಇಲ್ಲೊಂದು ಕಡೆ ಕವರ್ ತೊಳ್ಬೇಕು ಅಂದ್ರೆ ಅವ್ರ ಮೇಲೆ ಕೂಡ ಅಟ್ಯಾಕ್ ಲಾಂಚ್ ಮಾಡ್ತಾರೆ. ಆವಾಗ ಅಲ್ಲಿ ಅಟ್ಯಾಕ್ ಆಗಿರೋ ಪ್ರದೇಶದಲ್ಲಿ ಒಂದಿಷ್ಟು ಜನ ಉಗ್ರರು ಕೂತ್ಕೊಂಡು ಅವ್ರ ಮೇಲೆ ಗನ್ ಫೈರ್ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂಥರ 2-pronged ಸ್ಟ್ರಾಟಜಿ ಇಟ್ಕೊಂಡು ಮಾಡಿದ್ದಾರೆ. ಚರ್ಚೆ ಮುಂದುವರಿಸೋಣ. ಒಂದು ಹೇಳಿದಾಗೆ ನಾಳೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇದೆಯಲ್ಲ, ಅದು ಮೀಟ್ ಮಾಡುತ್ತೆ 9 ಗಂಟೆಗೆ. ಪ್ರಧಾನಿ ಮೋದಿ ಅವರು ಕೂಡ ಈ ಒಂದು CCS ಅಲ್ಲಿ ಪಾಲ್ಗೊಳ್ತಾರೆ, ಅವರು ಕೂಡ ಒಂದು ಅದರ ಭಾಗ. ಮಹತ್ವದ ನಿರ್ಧಾರ ಹೊರ ಬೀಳತ್ತಾ ಅಥವಾ ಜಸ್ಟ್ ಮಾನಿಟರ್ ಮಾಡಿ ಬಿಡ್ತಾರ ಅಲ್ಲಿಗೆ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ. ಆದ್ರೆ
ಸಾಮಾನ್ಯವಾಗಿ ಒಂದು ತುಲನೆ ನಡೆಯೋದು ಒಂದು ಉಗ್ರರ ದಾಳಿ ನಡೆದಾಗ ಬೇರೆ ದೇಶಗಳು ಹೆಂಗೆ ರಿಯಾಕ್ಟ್ ಮಾಡುತ್ತೆ, ಹಾಗೆ ಭಾರತ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಒಂದು ಉಗ್ರರ ದಾಳಿ ಆದ ನಂತರ ಅಮೆರಿಕ ಒಂದು ವಾರ್ನೆ ಘೋಷಣೆ ಮಾಡುತ್ತೆ, ಹೋಗಿ ಅಫ್ಘಾನಿಸ್ತಾನ್ ಮೇಲೆ ಅಟ್ಯಾಕ್ ಕೂಡ ಮಾಡಿಬಿಡುತ್ತೆ. ಹೌದು, ತುಲನೆ ಮಾಡೋಕ್ಕಾಗಲ್ಲ ರಾಜ್ಯಗಳನ್ನ, ಅಫ್ಘಾನಿಸ್ತಾನ್ ನ್ಯೂಕ್ಲಿಯರ್ ಸ್ಟೇಟ್ ಅಲ್ಲ, ಪಾಕಿಸ್ತಾನ್ ಹತ್ರ ನ್ಯೂಕ್ಲಿಯರ್ ಅಣುಅಸ್ತ್ರ ಇದೆ, ಸೊ ಅಟ್ಯಾಕ್ ಮಾಡೋದು ಕಷ್ಟ ಆಗ್ಬೋದು. ಆದರೆ ಶಶಾಂಕ್, ನಮ್ಮ ರೆಸ್ಪಾನ್ಸ್ ಬರೀ ಒಂದು ಸರ್ಜಿಕಲ್ ಸ್ಟ್ರೈಕ್ಗೆ ಮಾತ್ರ ಸೀಮಿತ ಆಗ್ಬಿಡುತ್ತಾ, ಆಗಬೇಕಾ, ಅಥವಾ ಇಲ್ಲೊಂದು ಕಡೆ ಲಾರ್ಜ್ ಸ್ಕೇಲ್ ಆಗಿ ಪಾಕಿಸ್ತಾನ್ನ ಅನ್ಹೈಲೈಟ್ ಮಾಡೋದು, ಅಥವಾ ಬೇರೆ ಬೇರೆ ಹಲವಾರು ಜನ ಹೇಳಿದ್ದಾರೆ ಎಕನಾಮಿಕ್ ಆಗಿ ಅವ್ರಿಗೆ ನೀವು ತೊಂದರೆ ಕೊಡಿ, ಅವರ ಟ್ಯಾಪ್ನ ಡ್ರೈ ಮಾಡಿಸಿ, ನೀವು ಯಾರು ದುಡ್ಡು ಹಾಕ್ದಿರಂಗೆ ಇಂಟರ್ನ್ಯಾಷನಲ್ ಫೋರಮ್ ಅಲ್ಲೂ ಕೂಡ ನೀವು ಅವ್ರನ್ನ ಮೂಲೆ ಗುಂಪು ಮಾಡಿಸಿ, ಬೇರೆ ಬೇರೆ ಮಲ್ಟಿಪಲ್ ಸ್ಟ್ರಾಟಜೀಸ್ ಬೇಕು ಅಂತ. ಬರೀ ಒಂದು ಸರ್ಜಿಕಲ್ ಸ್ಟ್ರೈಕ್ ಸಾಕಾಗತ್ತಾ, ಅಲ್ಲಿಗೆ ನಿಲ್ಲಿಸ್ಬಿಟ್ವ ನಾವು ಎಲ್ಲೋ ಒಂದು ಕಡೆ ಪಾಕಿಸ್ತಾನ್ ಕಡೆ ಗಮನ ಕೊಡೋದು ಅಂತ? ಹೌದು, ವೆನ್ ಇಟ್ ಕಮ್ಸ್ ಟು ನ್ಯೂಕ್ಲಿಯರ್ ಥಿಂಗ್, ನಾವು ಪಾಕಿಸ್ತಾನಕ್ಕಿಂತ ಬಲಿಷ್ಠವಾಗಿ ನಾವಿದ್ದೀವಿ, ಯಾಕಂದ್ರೆ ನಮ್ಗಿನ್ನ ದೊಡ್ಡ ದೇಶ ಚೈನಾ. ಚೈನಾ ಅಂತ ದೇಶಕ್ಕೆ ನಾವು ಡೋಕ್ಲಾಮ್ ಇಶ್ಯೂ ಬಂದಾಗ ನಾವು ವಿ ವೇರ್ ಆಲ್ ರೆಡಿ ಫಾರ್ ದ ವಾರ್. ನಾವು ಹೇಳಿದ್ವಿ ನೀನೆಷ್ಟು ಅಂತಲೇ ಚರ್ಚೆ ನಡೀತು, ಹೊರತಾಗಿ ನಾವು ಬೇರೆ ಯಾರನ್ನೋ ಕಳಿಸಿ ಸಂಧಾನಕ್ಕೆ ನಾವೆಲ್ಲೋ ಕಳಿಸ್ಲಿಲ್ಲ ಅಲ್ಲಿ. ಈಗ ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ಇದೆ ಇನ್ನೊಂದಿದೆ ಅಂತ ಹೇಳಿದ್ರೆ ವೆನ್ ಸಂಬಡಿ ವಾಂಟ್ ಟು ಡಿಕ್ಲೇರ್ ವಾರ್ ನಾವು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಯಾರಾದರೂ ಒಂದು ಶತ್ರು ದೇಶ ನನ್ನ ಮೇಲೆ ಯುದ್ಧಕ್ಕೆ ಬಂದಾಗ ನಾನು ಹೋಗ್ತಿಲ್ಲ, ಯಾಕಂದರೆ ನಮ್ಮ ದೇಶ ಏನಿದೆ ಪೀಸ್ ಲವಿಂಗ್ ಕಂಟ್ರಿ. ಇವ್ರು ಹೇಳ್ದಾಗೆ ನಮ್ಮ ಹೋರಾಟ ಆಗಲಿ, ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದಾಗಲಿ, ಎಲ್ಲ ಶಾಂತಿಯಿಂದ ನಾವು ಪಡ್ಕೊಂಬಂದಿರೋದ ಹೊರತು ಹಿಂಸೆಯಿಂದ ನಾವು ಪಡ್ಕೊಂಬಂದಿರೋದಲ್ಲ. ಹಾಗಾಗಿ ಪಾಕಿಸ್ತಾನಕ್ಕೆ ಯಾವ ಥರ ಉತ್ತರ ಕೊಡಬೇಕು ಅಂತ ಈಗಾಗಲೇ ಡಿಸೈಡ್ ಆಗಿರುತ್ತೆ ನನ್ನ ಪ್ರಕಾರ. ಯಾಕಂದರೆ ಅವ್ರಿಗೆ ಬುಲೆಟಿಂದನೇ ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ. ಅವ್ರಿಗೆ ಶಾಂತಿ ಮಾತು ಯಾರೇ ಹೇಳಿ, ಅವ್ರಿಗೆ ಯಾರೇ ಮೀಡಿಯೇಟ್ ಮಾಡಿ ಅವ್ರಿಗೆ ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದವ್ರು ಇಲ್ಲ. ಸೊ 100% ಇಫ್ ದೇ ವಾಂಟ್ ಟು ಯು ನೋ ವಾರ್ ಆನ್ ಅಸ್, ವಿ ಆರ್ ಆಲ್ ರೆಡಿ. ಯಾಕಂದ್ರೆ ನಮ್ಮಲ್ಲಿ ಎಲ್ಲಾ ತರ ಅಮ್ಯುನಿಷನ್ಸ್ ಆಗಲಿ, ವಾರ್ ಸ್ಟೋರೇಜ್ ಆಗಿ ಡಿಕ್ಲೇರ್ ಮಾಡ್ತಾ ಇಲ್ವಲ್ಲ ವಾರು, ಇದೊಂಥರ ಅಲ್ಲ ಟೆರರಿಸಮ್ ಒಂದು ಫಾರಿನ್ ಅಫೇರ್ಸ್ ಪಾಲಿಸಿ ಆಗ್ಬಿಟ್ಟಿದೆ ಅವ್ರದ್ದು. ಟೆರರಿಸ್ಟ್ ನ ಅವರು ಪ್ರಚೋದನೆ ಮಾಡಿ ನಾವು ಪಾಕಿಸ್ತಾನದ ಮೇಲೆ ನಾವು ನೇರವಾಗಿ ಆಪಾದನೆ ಮಾಡ್ತೀವಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಇಟ್ಸ್ ಅನ್ ಇಂಡೈರೆಕ್ಟ್ ವಾರ್. ಸೊ ಅವ್ರು ಮಾಡ್ತಿರೋದು ಏನಂದ್ರೆ ಇಟ್ಸ್ ಅನ್ ಇಂಡೈರೆಕ್ಟ್ ವಾರ್. ಪಾಕಿಸ್ತಾನ್ಸ್ ಎಕಾನಮಿ ಇಸ್ ಕಂಪ್ಲೀಟ್ಲಿ ಗಾನ್. ಅಲ್ಲಿ ಏನು ಇಲ್ಲ, ಅವ್ರ ಇವಾಗ ದೇ ಆರ್ ಅಟ್ ದ ಮರ್ಸಿ ಆಫ್ ದ ವರ್ಲ್ಡ್ ಬ್ಯಾಂಕ್. ಇನ್ಫ್ಯಾಕ್ಟ್ ಅವ್ರ ಇವಾಗ ವರ್ಲ್ಡ್ ಬ್ಯಾಂಕ್ ಇಲ್ಲ, ಅವ್ರು ಕೊಟ್ಟಿಲ್ಲ ಅಂದ್ರೆ. ಈಗ ಚೈನಾ ಜೊತೆ ಏನಾಗಿದೆ ಅಂದ್ರೆ, ಆಸ್ ಇಟ್ ಇಸ್ ಯು ಎಸ್ ಎಸ್ ಹ್ಯಾವಿಂಗ್ ಅ ಪ್ರಾಬ್ಲಮ್, ಟಾರಿಫ್ ಇಶ್ಯೂಸ್ ಇಶ್ಯೂ ಆಗಿ ಇವಾಗ ಟ್ರೇಡ್ ಸ್ಟಾಪ್ ಮಾಡಿದ್ದಾರೆ ಚೈನಾ ಜೊತೆ. ಸೊ ಈಗ ಚೈನಾ ಐ ಥಿಂಕ್ ಸಮ್ವೇರ್ ಚೈನಾ ನಾವು ಇವಾಗ ಏನಾಗ್ತದೆ, ಚೈನಾ ಇಸ್ ಬಿಕಮಿಂಗ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಹೌದು, we are the sixth largest, China has moved from 4 to 2. We are still we came from 7 to we moved to 6.